ಮುಂದಿನ ಸುದ್ದಿಗೆ ಹೋಗೋದಾದರೆ ಸಿದ್ದರಾಮಯ್ಯವರು ಇವತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಭೀಮ ಸಂಕಲ್ಪ ಸಮಾವೇಶ ಇವೊಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇವು ಸಮಾವೇಶದಲ್ಲಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಸಂವಿಧಾನದ ಮೂಲಕ ಒಬ್ಬ ವ್ಯಕ್ತಿಯಿಂದ ಒಂದು ವೋಟ್ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡನಾಗಿರಲಿ ಅವರು ಒಂದೇ ಒಂದು ವೋಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅದರ ಬೆಲೆ ಒಂದೇ ವೋಟು ಒಬ್ಬ ಅತ್ಯಂತ ಏನು ಬಡವ ಕೂಡ ಒಂದೇ ವೋಟ್ ಹಾಕೋಕೆ ಸಾಧ್ಯ ಅತಿ ಶ್ರೀಮಂತ ದೇಶದ ಅತಿ ಶ್ರೀಮಂತ ಕೂಡ ಒಂದೇ ಓಟ್ ಹಾಕೋದಕ್ಕೆ ಸಾಧ್ಯ ಅದು ಸಾಧ್ಯವಾಗಿದ್ದು ಸಂವಿಧಾನದಿಂದ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೂ ಒಂದೇ ಓಟು ಸಫಾಯಿ ಕರ್ಮಚಾರಿಗೂ ಕೂಡ ಒಂದೇ ಓಟು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಭೀಮ ಸಂಕಲ್ಪ ಸಮಾವೇಶ ಅಂತೇನಿತ್ತು ಇದರಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯೋಗ್ಯವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಮಾಜದ ಅವಶ್ಯಕತೆಗೆ ಅನುಗುಣವಾಗಿ ಸಂವಿಧಾನ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದರು ಸಂವಿಧಾನ ರಚನೆ ಮಾಡುವಾಗ ಜಗತ್ತಿನ ಅನೇಕ ದೇಶಗಳ ಸಂವಿಧಾನವನ್ನು ಓದಿ ಭಾರತಕ್ಕೆ ಯೋಗ್ಯವಾದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನೀಡಿದ್ದಾರೆ ಯೋಗ್ಯವಾದವರ ಜೊತೆ ಇದ್ದರೆ ಒಳ್ಳೆಯ ಸಂವಿಧಾನ ಕೆಟ್ಟವರ ಕೈಯಲ್ಲಿ ಇದ್ದರೆ ಅದು ಕೆಟ್ಟ ಸಂವಿಧಾನ ದೇಶ ರಾಜ್ಯದಲ್ಲಿ ಕೆಟ್ಟವರು ಒಳ್ಳೆಯವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಸಂವಿಧಾನದಡಿ ಇದ್ದು ಕೆಟ್ಟವರಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಬೇಸರವನ್ನು ಕೂಡ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಮೋದಿ ಸರ್ಕಾರದಲ್ಲಿ ಈ ಹಿಂದೆ ಸಚಿವರಾಗಿದ್ದಂತಹ ಅನಂತಕುಮಾರ್ ಹೆಗಡೆ ಹಿಂದೆ ಒಂದು ಮಾತನ್ನು ಹೇಳಿದರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿದರು ಆದರೆ ಇದನ್ನು ಆಗಲಿ ಅಮಿತ್ ಶಾ ಆಗಲಿ ವಿರೋಧ ಮಾಡಿರಲಿಲ್ಲ ನೀನು ನಮ್ಮ ಸರ್ಕಾರದಲ್ಲಿ ಇರೋದಕ್ಕೆ ಅಯೋಗ್ಯ ಎಂದು ಹೇಳಲಿಲ್ಲ ಮೋದಿಯವರು ಇದರ ಅರ್ಥ ಅವರಿಗೆ ಗೊತ್ತಿದ್ದ ಸಚಿವರು ಈ ಮಾತು ಹೇಳಿದ್ದಾರೆಂದು ರಾಜ್ಯದಲ್ಲಿ ಕೋಮುವಾದ ಪಕ್ಷ ಕಿತ್ತು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ಅಭಿನಂದನೆ ಮತ್ತು ಕೃತಜ್ಞತೆ ಅಂತ ಸಿ ಎಂ ಈ ಒಂದು ಸಮಾವೇಶದಲ್ಲಿ ಸಮಾರಂಭದಲ್ಲಿ ಮಾತನಾಡಿದರು ಅವರಿಗೆ ಸನ್ಮಾನ ಕೂಡ um e assim não